ವೆಲ್ಕಮ್ ಬ್ಯಾಕ್. ಹರ್ಷ ಹತ್ಯೆ ಎನ್ಐಗೆ ವಹಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ಮಾಹಿತಿಯ ಆಧಾರದಲ್ಲಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಆ ತನಿಖೆಯಲ್ಲಿ ಏನ್ ಬರ್ತದೆ ಅದರ ಮೇಲೆ ಮುಂದಿನ ಯಾವ ಏಜೆನ್ಸಿ ಕೊಡಬೇಕು, ಯಾವ ರೀತಿ ತನಿಖೆ ಯಾವ ಸಂಸ್ಥೆಯಿಂದ ಮಾಡಿಸ್ಬೇಕು ಅನ್ನುವಂತ ತೀರ್ಮಾನ ಆಗ್ತದೆ. ತನಿಖೆ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಕೊಡಬೇಕಾಗ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಶಿವಮೊಗ್ಗದಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಸಲುವಾಗಿ ಈಗ ನಮ್ಮ ಎಲ್ಲ ಪ್ರಥಮ ಪ್ರಾಶಸ್ತ್ಯ ಇದೆ. ಈಗಾಗಲೇ ಕರ್ಫ್ಯೂ ಇದೆ, ಇನ್ನೂ 2-3 ದಿವಸ ಶಾಂತಿ ಸುವ್ಯವಸ್ಥೆ ಸರಿ ಆದಮೇಲೆ ಅದರ ಜೊತೆ ಜೊತೆಗೆ ಈ ತನಿಖೆನೂ ಕೂಡ ನಡೀತಾ ಇದೆ. ಈಗಾಗಲೇ ಬಂಧನ ಆದವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲಿ ಬರುವಂತಹ ವಿಚಾರಗಳ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ಳುತ್ತೇವೆ. ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಇದು ಸರ್ಕಾರಿ ಪ್ರಾಯೋಜಿತ ಮೆರವಣಿಗೆ ಅನ್ನುವಂಥದ್ದು. ಶಿವಮೊಗ್ಗದಲ್ಲಿ ಉಲ್ಲೇಖ ಇದು ಸೆಕ್ಷನ್ 144 ಸೆಕ್ಷನ್ ಉಲ್ಲಂಘನೆ ಆಗಿದೆ. ಕಾಂಗ್ರೆಸ್ನವರು ಹಿಂದೆ ಅವರೆಲ್ಲ ಸರ್ಕಾರಿ ಪ್ರಾಯೋಜಿತ ಇಂಥವೆಲ್ಲ ಮಾಡಿ 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 ಅವರ ಅನುಭವದ ಮಾತುಗಳಷ್ಟೇ. ಇನ್ನು ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಹತೋಟಿಯಲ್ಲಿದೆ. ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸೋದಿಲ್ಲ ಅಂತ News18 ಕನ್ನಡಕ್ಕೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಮಾತಾಡ್ಸಿದ್ರೆ ನೋಡೋಣ. ಈಗಷ್ಟೇ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ ಅವರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಂತೆ ಗೃಹ ಸಚಿವರೇ ಮಾತಾಡಿದ್ರು. ಸರಿ ಅಂತ ಹೇಳಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಮಾಡಿದ್ರು. ಮತ್ತೆ ತನಿಖೆ ಯಾವ ರೀತಿಗೆ ಬಂದ ನಿಂತಿದೆ ಸರ್? ಸರ್, ಎಲ್ಲ ರೀತಿಯಿಂದನೂ ತನಿಖೆ ಮಾಡ್ತಾ ಇದ್ದೀವಿ. 8 ಜನರು ಈಗಾಗಲೇ ಅರೆಸ್ಟ್ ಆಗಿದೆ. ಉಳಿದಿರ್ತಕ್ಕಂಥ ಒಂದು ಇಂಟ್ರಾಗೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯಿಂದ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. 2 ಜನ ADGP ಸೀನಿಯರ್ ಆಫೀಸರ್ಸ್ ಎಲ್ಲ ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಸಾಕಷ್ಟು ಫೋರ್ಸ್ ಹಾಕಿದ್ದೀವಿ. ಅತ್ಯಂತ ಶಾಂತವಾಗಿದೆ ಶಿವಮೊಗ್ಗ. ಯಾವುದೇ ರೀತಿಯಿಂದ ಘಟನೆಗಳು ಯಾವುದೂ ಮರುಕಳಿಸ್ಲಿಲ್ಲ. ಹಾಗಾಗಿ ಒಂದು ತಹಬಂದಿ ಬರುತ್ತೆ. ಇನ್ನು 144 ಕಲಂ ಜಾರಿಯಲ್ಲಿದೆ, ಹಾಗಾಗಿ ಜನರಲ್ಲಿ ಒಂದು ಆತಂಕ ದೂರ ಮಾಡೋದಕ್ಕೆ ಏನು ಮಾಡಿದೆ? 144 ಜಾರಿಯಲ್ಲಿ ಇಡಬೇಕಾಗತ್ತೆ. ಸ್ವಲ್ಪ ದಿವಸ ಯಾವುದೇ ಒಂದು ಘಟನೆ ಆದಾಗ ಒಂದೇ ದಿನಕ್ಕೆ ಮುಗಿಯುತ್ತೆ ಅಂತ ಹೇಳಿ ಹೇಳಿಲ್ಲ. ಸಹಜವಾಗಿ ಮಾನಸಿಕವಾಗಿರ್ತದೆ, ಆ ದೃಷ್ಟಿಯಿಂದ ಇರುತ್ತೆ. ಏನ್ ತೊಂದರೆ ಇಲ್ಲ ಸರ್. ಇದನ್ನ ಸಿಎಂ ಜೊತೆಗೆ ಇದನ್ನ ಚರ್ಚೆ ಮಾಡಿ ಎನ್ಐಎಗೆ ಕೊಡ್ತೀರಿ? ಯಾವಾಗ ಸಂಗತಿ ಇಲ್ಲ? ಇಲ್ಲ, ಸಿಎಂ ಎನ್ಐಎಗೆ ಕೊಡುವಂತ ಯಾವ ಪ್ರಸ್ತಾಪನೂ ಈಗಿಲ್ಲ. ನಾನು ಸಿಎಂ ಜೊತೆಗೆ ಮತ್ತೆ ಪರಿಶೀಲನೆ ಮಾಡ್ತೀನಿ. ಇದು ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳುವಂತ ಮಾತು, ಎನ್ಐಎಗೆ ಈ ಪ್ರಕರಣವನ್ನು ನಾವು ಕೊಡೋದಿಲ್ಲ ಎಂಬ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ರಾಯ್ಡಿ ಜೊತೆ ಅನಿಲ್ ಬಾಸೂರ್, News18 ಕನ್ನಡ, ಬೆಂಗಳೂರು. ಇನ್ನು ಶಿವಮೊಗ್ಗದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಅಗತ್ಯ ಬಿದ್ದಲ್ಲಿ ಪ್ರಕರಣ ಎನ್ಐಎ ತನಿಖೆಗೆ ವಹಿಸ್ತೀವಿ ಅಂತ ಶಿವಮೊಗ್ಗ ಉಸ್ತುವಾರಿ ಸಚಿವ ನಾರಾಯಣಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರನ್ನು ಭೇಟಿ ಮಾಡಿ ಬಂದೆ. ಗಂಟೆ ಗಂಟೆಯಲ್ಲಿ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಸಿಚುವೇಶನ್ ಕಂಟ್ರೋಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೆ. ಸಿನ್ಸಿಯರಿಟಿ ಇದೆ, ಕಂಟ್ರೋಲ್ಗೆ ಪ್ರಿಪ್ರೇಷನ್ಸ್ ಇದೆ. ಏನು ಅಂತೇಳಿ ಆ ಸಂದರ್ಭದಲ್ಲಿ ಬಾಡಿಯನ್ನು ತಗೊಂಡೋಗುವಂಥ ಸಂದರ್ಭದಲ್ಲಿ ಯಾರು ಅಂತ ಹೇಳೋಕ್ಕಾಗಲಿಲ್ಲ. ಆದರೆ ರೆಕಾರ್ಡೆಲ್ಲ ನಿಮ್ಮ ಕಡೆಯಿಂದ ರೆಕಾರ್ಡಿಂಗ್ ಸಿಕ್ಕಿದೆ, ನಮಗೆ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ರೆಕಾರ್ಡಿಂಗ್ ಇದೆ. ಅದು ಸ್ಲೋಲಿ ಸ್ಲೋಲಿ ಅವ್ರನ್ನ ಕಂಟ್ರೋಲ್ಗೆ ತಗೊಂಡು ಅವ್ರ ಮೇಲೆ ಕ್ರಮ ಜರುಗಿಸುವಂಥ ಕೆಲಸಗಳನ್ನು ಮಾಡ್ತೀವಿ. ಯಾಕೆಂದರೆ ಈಗ ಈ ಸಂದರ್ಭ ಅಲ್ಲ, ಇವಾಗ ಕಂಟ್ರೋಲ್ ಮಾಡುವಂಥ ಸಂದರ್ಭ ಮಾಡಬಾರ್ದು. ಮಸ್ತಿಲಿ ಹೋಗಿ ಯಾರ್ದೋ ಮನೆ ಕಲ್ಲಿ ಎಸೆಯೋದು, ಯಾರಿಗೋ ಹೊಡೆಯೋದು, ಇದರಿಂದ ಎಷ್ಟೋ ಜನಕ್ಕೆ ಏಟ್ ಆಗಿದೆ. ಅದಾಗಬಾರ್ದು. ಎದುರುಗಡೆಯವರು ಯಾರ್ಯಾರು ಅಡ್ವಾಂಟೇಜ್ ತಗೊಂಡಿದ್ದಾರೆ ಅಂತ ಎಲ್ಲ ರೆಕಾರ್ಡ್ ನಿಮ್ಮ ಕಡೆಯಿಂದ ರೆಕಾರ್ಡಿಂಗ್ ಸಿಕ್ಕಿದೆ. ನಮ್ಮ ಮೇಲೆಲ್ಲ ಸ್ಲೋಲಿ ಸ್ಲೋಲಿ ಆ್ಯಕ್ಷನನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದೀವಿ. ನಿನ್ನೆ ಬೆಳಗ್ಗೆ ತಾವು ನೋಡಿದಾಗೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಸಮಯದಲ್ಲಿ 5:30 to 6 ಸಮಯದಲ್ಲಿ 2 ಆಟೋ ಮತ್ತು ಒಂದು ಮೋಟರ್ ಸೈಕಲನ್ನು ಸುಟ್ಟಾಕಿರೋದು. ಅದು ಪೊಲೀಸು ಪಾಪ ಪ್ರೆಸ್ಅಪ್ ಆಗೋಕ್ಕೆ ಬಾತ್ರೂಮ್ಗೆ ಕೆಕ್ಕಿರಿಟ್ಟು 24 ಕೆಲಸಗಳನ್ನು ಮಾಡಿದ್ರು. ಅವ್ರು ಆ ಕಡೆ ಈ ಕಡೆ ಬೆಳಕಾಯ್ತಲ್ಲ, ಈಗೇನು ಗಲಾಟೆ ಆಗಲ್ವಲ್ಲ ಅನ್ನೋದ್ರಿಂದ ಆ 3 ಅಡ್ವಾಂಟೇಜನ್ನು ತಗೊಂಡಿದ್ದಾರೆ. ಅವರೂ ಯಾರು ಮಾಡಿದ್ದಾರೆ ಅನ್ನೋದನ್ನು ನಾವು ಅಲ್ಲೇ ಟ್ರ್ಯಾಕ್ನಲ್ಲಿ ತಗೊಂಡಿರೋವಂಥದ್ದು. ಅವ್ರ ಮೇಲೂ ತಕ್ಕ ಕ್ರಮಗಳನ್ನು ತಗೊಳ್ತೀವಿ ಅಂತ ಹೇಳಿಕ್ಕೆ ಬಯಸ್ತದೆ. ಅಲ್ಲ, ಸಿಕ್ಕಿದೆ, ಅದಕ್ಕೆ ಡಿಕ್ಲೇರ್ ಮಾಡೋದು ಬೇಡ. 100% ಯಾಕೆಂದ್ರೆ ಒಂದೊಂದ್ಸಾರಿ ಅವಾಫ್ ಅವಧಿಯಲ್ಲಿ ಮಾತಾಡೋದು ಬೇಡ. ಈ ಕಂಟ್ರೋಲನ್ನು ತಗೊಳೋಕ್ಕೆ ಸಿಕ್ರೆಟನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಸ್ವಲ್ಪ ತಮಗೆ ಗೊತ್ತಲ್ಲ, ಅದನ್ನು ಹುಷಾರಾಗ್ಬಿಡ್ತಾರೆ. ಅಗತ್ಯ ಇದ್ರೆ ಈಗ ಮುಖ್ಯಮಂತ್ರಿಗಳ ಹತ್ರ, ನಮ್ಮ ಹೋಮ್ ಮಿನಿಸ್ಟರ್ ಹತ್ರನೂ ಅದೇ ಡಿಸ್ಕಷನ್, ಏನು ಮಾಡಬೇಕು ಅಂತೇಳಿ. ಇನ್ನಿಂಥ ಹಸ ಕರ್ನಾಟಕದಲ್ಲಿ ಎಲ್ಲೂ ಆಗಬಾರ್ದು. ಗೃಹ ಸಚಿವರನ್ನು ಭೇಟಿ ಮಾಡಿ ಬಂದೆ. ಗಂಟೆ ಗಂಟೆಯಲ್ಲಿ ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಸಿಚುವೇಶನ್ ಕಂಟ್ರೋಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೀವಿ. ಇನ್ನು ಹರ್ಷ ಕೊಲೆ ಹಿಂದೆ ಇರೋದು